ಕಾರ್ಕಳ ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಅದು ಕಂಚಿನ ಪ್ರತಿಮೆ ಇಲ್ಲ, ಫೈಬರ್ ಪ್ರತಿಮೆ, ಸಿಮೆಂಟ್ ಪ್ರತಿಮೆ. ಮೊದಲಿಗೆ ಹೇಳಿದ್ರು ಅದು ಗೋಮಾಳದ ಜಾಗ, ಅದು ಸರ್ಕಾರದ ಜಾಗ ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ವಿವಾದಗಳನ್ನ ಮಾಡಿದ್ರು. ಫೈಬರ್ ಫೈಬರ್ ಅನ್ನುವಂತ ಒಂದು ಸುಳ್ಳನ್ನ ಸಾವಿರ ಸಲ ಹೇಳಿದಾಗ ಅದು ಸತ್ಯವಾಗುತ್ತಂತೆ. ಇಡೀ ರಾಜ್ಯದ ಜನತೆ ಮತ್ತು ದೇಶದ ಜನತೆಗೆ ಸುಳ್ಳನ್ನ ಹೇಳುವಂತ ಪ್ರಯತ್ನವನ್ನು ಇವತ್ತು ಕಾರ್ಕಳದ ಕೆಲ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ನೋಡಿ, ಫೈಬರ್ ಯಾವ ಫೈಬರ್ ನಲ್ಲಿ ಈ ರೀತಿಯ ಸೌಂಡ್ ಬರ್ಲಿಕ್ಕೆ ಸಾಧ್ಯ? ಆ ಯಾವ ಫೈಬರ್ ಯಾವ ಫೈಬರ್ ನಲ್ಲಿ ಈ ರೀತಿಯ ಸೌಂಡ್ ಬರ್ಲಿಕ್ಕೆ ಸಾಧ್ಯ ಇದೆ? ಆ ಒಬ್ರು ಪುಣ್ಯಾತ್ಮರು ನೋಡಿ ನೋಡಿ ಇದು ಫೈಬರ್ ಅಂತ ಹೇಳಿದ್ರು. ಯಾರಿಗೆಲ್ಲ ಅನುಮಾನಗಳಿದೆ, ದಯವಿಟ್ಟು ನೀವು ಬನ್ನಿ, ಇಲ್ಲಿ ರಿಯಲ್ ಫ್ಯಾಕ್ಟ್ ಚೆಕ್ ಮಾಡ್ಬೇಕು. ನೀವು ಬಂದ್ರೆ ನಿಮ್ಮ ಮುಂದೆ ಕೂಡ ಬರೀ ತೋರಿಸ್ತಾರೆ. ಉದ್ಘಾಟನಾ ಸಮಾರಂಭದ ದಿನವೇ ಕೆಲವರು ಡೌಟ್ ಮಾಡಿದ್ರಿ, ಪರಶುರಾಮನ ಪಾದಕ್ಕೆ ತಮ್ಮ ತಲೆಯನ್ನ ಬಡದು ನೋಡಿ, ಅದು ಬೆಂಡಾದ್ರೆ ಒಪ್ಕೊಳ್ತೇವೆ, ಅದು ಖಂಡಿತ ಫೈಬರ್ ಅಂತ. ನಮಸ್ತೆ ಮಾತಾರೆಗ್ಲ. ಕಳೆದ ಒಂದು ತಿಂಗಳಿನಿಂದ ಬಹಳ ಕನ್ಫ್ಯೂಸ್ ಆಗಿರುವಂತ ಒಂದು ಮ್ಯಾಟರ್ ಸುದ್ದಿ ಹರಿದಾಡ್ತಾ ಇದೆ. ಇಡೀ ರಾಜ್ಯದಲ್ಲಿ ನಮ್ಮನ್ನೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಪರಶುರಾಮನ ಬಗ್ಗೆ, ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ. ಒಂದಷ್ಟು ಪ್ರಶ್ನೆಗಳು ನಿಮ್ಮೆಲ್ಲರ ಮನಸ್ಸಲ್ಲಿ ಮೂಡಿರ್ಬೋದು. ಖಂಡಿತ, ಕಾರ್ಕಳದ ಅಭಿವೃದ್ಧಿಗೆ ಹೊಸ ಕೀರ್ತಿಯನ್ನ ತಂದದ್ದು ಬೈಲೂರಿನಲ್ಲಿ ಆದಂತ ಪರಶುರಾಮ ಥೀಮ್ ಪಾರ್ಕ್. ಇಡೀ ಕಾರ್ಕಳದ ಜನತೆ, ಇಡೀ ರಾಜ್ಯದ ಜನತೆ ಕಾರ್ಕಳದತ್ತ ದಿಟ್ಟವಾಗಿ ನೋಡಿದಂತ ಆ ದಿನಗಳು ನಮ್ದಾಗಿತ್ತು. ಖಂಡಿತ, ಕಾರ್ಕಳ ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಕಳೆದ ಒಂದು ತಿಂಗಳಿನಿಂದ ಒಂದಷ್ಟು ಸಂಘಟನೆಗಳು, ಒಂದಷ್ಟು ರಾಜಕೀಯ ಪಕ್ಷಗಳು ರಾಜಕೀಯ ಉದ್ದೇಶವನ್ನ ಇಟ್ಟುಕೊಂಡು ವಿರೋಧಗಳನ್ನ ಮಾಡಿದ್ರು. ಅದು ಕಂಚಿನ ಪ್ರತಿಮೆ ಇಲ್ಲ, ಫೈಬರ್ ಪ್ರತಿಮೆ, ಸಿಮೆಂಟ್ ಪ್ರತಿಮೆ, ಹೀಗೆ ಬೇರೆ ಬೇರೆ ರೀತಿಯ ವಿಭಿನ್ನ ವಿವಾದಗಳನ್ನ ಸೃಷ್ಟಿ ಮಾಡಿಕೊಂಡ್ರು. ವಿವಾದ ಎಲ್ಲಿ ಉಟ್ಕೊಳ್ತು? ಮೊದಲಿಗೆ ಹೇಳಿದ್ರು ಅದು ಗೋಮಾಳದ ಜಾಗ, ಅದು ಸರ್ಕಾರದ ಜಾಗ ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ವಿವಾದಗಳನ್ನ ಮಾಡಿದ್ರು. ಒಂದು ಕಾಲದಲ್ಲಿ ಇಲ್ಲಿ ಕ್ರಷರ್ ಆಗ್ತಾ ಇತ್ತು. ಆ ಕ್ರಷರ್ ಅನ್ನ ವಿರೋಧಿಸಿ ಯಾರೂ ಬರೆದಿರುವಂತಹ ಜಾಗವನ್ನ ಪ್ರವಾಸೋದ್ಯಮದ ತಾಣ ಮಾಡಬೇಕು ಅನ್ನುವಂತ ಸುನೀಲ್ ಕುಮಾರ್ ಅವರ ಕಳೆದ 10 ವರ್ಷಗಳ ಒಂದು ಬಹಳ ದೊಡ್ಡ ಕನಸದು. ಆ ಕನಸಿಗೆ ರೂಪವನ್ನ ಕೊಟ್ಟು ಇವತ್ತು ಪರಶುರಾಮ ಥೀಮ್ ಪಾರ್ಕ್ ಆಗಿತ್ತು. ಬಹಳ ಸುಂದರವಾದ ಥೀಮ್ ಪಾರ್ಕ್ ನ ಉದ್ಘಾಟನೆ ಕೂಡ ನಡೆದಿತ್ತು. ಆ ಥೀಮ್ ಪಾರ್ಕ್ ನ ಇಡೀ ರಾಜ್ಯದ ಜನ ಕೂಡ ಇಲ್ಲಿಗೆ ಬರ್ತಾ ಇದ್ರು. ಉದ್ಘಾಟನಾ ಸಂದರ್ಭದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ಉದ್ಘಾಟನಾ ಸಮಯದಲ್ಲಿ ಲಕ್ಷಾಂತರ ಜನ ಇದ್ದಂತ 3 ದಿನದ ಕಾರ್ಯಕ್ರಮದಲ್ಲಿ ಕೂಡ ಮಾನ್ಯ ಶಾಸಕರು ಮತ್ತೆ ಅಂದಿನ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇನ್ನೆರಡು ತಿಂಗಳುಗಳ ಕೆಲಸ ನಮ್ಗೆ ಇಲ್ಲಿ ಬಾಕಿ ಇದೆ, ಆ ಕೆಲಸಗಳನ್ನ ಮುಗಿಸಿದ್ರು. ಒಂದಷ್ಟು ಚಟುವಟಿಕೆಗಳು, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬೊಬ್ರು ಹಾಕುವಂತ ಪೋಸ್ಟ್ಗಳು, ಒಬ್ಬೊಬ್ಬರು ಚಿತ್ರ ವಿಚಿತ್ರವಾಗಿ ಮಾತಾಡುವಂತ ರೀತಿಗಳು, ಅವೆಲ್ಲ ನಮ್ಮ ಮನಸ್ಸಿನಲ್ಲಿ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಬಂತು. ನಾವೆಲ್ಲ ಮತ್ತೆ ಒಟ್ಟಾದ್ವಿ. ನಿಜವಾಗ್ಲೂ ಅಲ್ಲಿ ಫೈಬರ್ ಫೈಬರ್ ಅನ್ನುವಂತ ಒಂದು ಸುಳ್ಳನ್ನ ಸಾವಿರ ಸಲ ಹೇಳಿದಾಗ ಅದು ಸತ್ಯವಾಗುತ್ತಂತೆ. ಅದೇ ರೀತಿ ಇವತ್ತು ಇಡೀ ಕಾರ್ಕಳದ ಜನತೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನತೆ ಮತ್ತು ದೇಶದ ಜನತೆಗೆ ಸುಳ್ಳನ್ನ ಹೇಳುವಂತ ಪ್ರಯತ್ನವನ್ನು ಇವತ್ತು ಕಾರ್ಕಳದ ಕೆಲ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಕಾರ್ಕಳದ ಹೆಸರನ್ನು ಹಾಳು ಮಾಡಬೇಕನ್ನುವಂತ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಸುನೀಲ್ ಕುಮಾರ್ ಅವರ ಮೇಲೆ ವೈಯಕ್ತಿಕ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ತಪ್ಪು ಯಾರೇ ಮಾಡಿದ್ರು ಕೂಡ ಅದನ್ನು ನಾವು ವಿರೋಧಿಸುತ್ತೇವೆ. ಹಾಗಾಗಿ ರಿಯಲ್ ಫ್ಯಾಕ್ಟ್ ಚೆಕ್ಗೋಸ್ಕರ ನಾವು ಬಂದಿದ್ದೇವೆ. ಇವತ್ತು ಪರಶುರಾಮ ಥೀಮ್ ಪಾರ್ಕಿಗೆ ನಾವೆಲ್ಲ ನಮ್ಮ ಸ್ನೇಹಿತರ ಜೊತೆ ಬಂದಾಗ ನಮ್ಗೆ ಕೂಡ ಬಹಳಷ್ಟು ಅನುಮಾನಗಳಿತ್ತು. ಅವರು ಯಾವ್ದಾವುದನ್ನೆಲ್ಲ ತೆಗೆದು ಫೈಬರ್ ಫೈಬರ್ ನೋಡಿ ನೋಡಿ ಆ ಚಿತ್ರ ವಿಚಿತ್ರ ನಗುಗಳು, ಅವೆಲ್ಲ ನಗುಗಳನ್ನು ನೋಡುವಾಗ ಬಹಳ ವಿಚಿತ್ರವಾಗಿ ನೇರವಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ಇವತ್ತು ಯಾರು ವಿಡಿಯೋ ಮಾಡಿದಾರಾ, ಯಾರಿಗೆಲ್ಲ ಕನ್ಫ್ಯೂಷನ್ಸ್ ಇದೆಯಾ, ಅವರಿಗೆಲ್ಲ ನಾನೇ ನನ್ನ ಕೈಯಲ್ಲಿ ಬಡದು ತೋರಿಸ್ತೇನೆ. ನೋಡಿ, ಫೈಬರ್ ಯಾವ ಫೈಬರ್ ನಲ್ಲಿ ಈ ರೀತಿಯ ಸೌಂಡ್ ಬರ್ಲಿಕ್ಕೆ ಸಾಧ್ಯ? ಆ ಯಾವ ಫೈಬರ್ ಯಾವ ಫೈಬರ್ ನಲ್ಲಿ ಈ ರೀತಿಯ ಸೌಂಡ್ ಬರ್ಲಿಕ್ಕೆ ಸಾಧ್ಯ ಇದೆ? ಎಲ್ಲ ಫೈಬರ್ ಫೈಬರ್ ಸಿಮೆಂಟ್ ಕಂಚು ಅನ್ನು ಬೇರೆ ಬೇರೆ ರೀತಿಯ ವಿಭಿನ್ನಗಳನ್ನು ಹೇಳ್ತಾರಲ್ವಾ, ಇದು ಯಾವ ಫೈಬರ್ ಅನ್ನೋದಕ್ಕೆ ಅವರು ಉತ್ತರ ನೀಡಬೇಕಾಗಿದೆ. ಇನ್ನು ಒಬ್ರು ಪುಣ್ಯಾತ್ಮರು ನೋಡಿ ನೋಡಿ ಇದು ಫೈಬರ್ ಅಂತ ಹೇಳಿದ್ರು. ಅದು ಫೈಬರ್ ಅಲ್ಲ, ಅದು ಮೆಶ್ ಹಾಕಿರುವಂತದ್ದು. ನೀವು ನೋಡ್ತಾ ಇರಬಹುದು ಇಲ್ಲಿ ಮೆಶ್ ಹಾಕಿರುವಂತದ್ದು. ಇದಕ್ಕೆ ಬಡಿತಾರೆ, ಮೆಶ್ ಯಾಕೆ ಹಾಕ್ತಾರೆ? ಒಂದು ಮೂರ್ತಿ ಸುಂದರವಾಗಿ ರೂಪ ಬರ್ಬೇಕಂತ ಹೇಳಿದ್ರೆ ಅದಕ್ಕೆ ಮೆಶ್ ಹಾಕ್ಬೇಕು. ಇಡೀ ವೆಲ್ಡ್ ಮಾಡ್ಲಿಕ್ಕೆ, ವೆಲ್ಡ್ ಮಾಡಿ ಫೈಬರ್ ಅನ್ನು ವೆಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲಿ ವೆಲ್ಡ್ ಮಾಡುವುದನ್ನ ಕಾಣದ ಹಾಗೆ, ಯಾವ್ದು ವೆಲ್ಡ್ ಕಾಣಬಾರ್ದು, ಮೂರ್ತಿ ಸುಂದರವಾಗಿ ರೂಪ ಆಗ್ಬೇಕಂತ ಮೆಶ್, ಇಡೀ ಮೂರ್ತಿಯಲ್ಲಿ ಮೆಶ್ ಇದೆ. ಅದು ಇಲ್ಲಿಂದ ಮೇಲಿನ ತನಕ ಮೆಶ್ ಇದೆ. ಇವತ್ತು ಅನುಮಾನಗಳು ತುಂಬಾ ಜನರಿಗೆ ಬಂದಿರಬಹುದು, ಇವತ್ತು ಕಾರ್ಕಳದವರಿಗೆ ಮತ್ತೆ ಎಲ್ರಿಗೆ. ಯಾರಿಗೆಲ್ಲ ಅನುಮಾನಗಳಿದೆ ದಯವಿಟ್ಟು ನೀವು ಬನ್ನಿ, ಇಲ್ಲಿ ರಿಯಲ್ ಫ್ಯಾಕ್ಟ್ ಚೆಕ್ ಮಾಡಬೇಕು. ಯಾರೋ ಒಬ್ಬ ಪುಣ್ಯಾತ್ಮ ಹೇಳ್ತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಲೈಕಿಗೋಸ್ಕರ ರಾಜಕೀಯ ಉದ್ದೇಶಕ್ಕೋಸ್ಕರ ಪೋಸ್ಟ್ ಆಗ್ತಾನೆ ಅನ್ನುವಂತ ಹೇಳಿದ್ರೆ ಅಂತವರಿಗೆ ಕಾರ್ಕಳ ಖಂಡಿತ ಕಾರ್ಕಳದ ಜನತೆ ಮುಂದಿನ ದಿನಗಳಲ್ಲಿ ಖಂಡಿತ ಉತ್ತರವನ್ನು ನೀಡ್ತಾರೆ. ನಮ್ಗೆ ಯಾವುದೇ ರೀತಿಯ ಅನುಮಾನಗಳಿಲ್ಲ, ಯಾವುದೇ ರೀತಿಯ ಪ್ರಶ್ನೆಗಳಿಲ್ಲ. ಮತ್ತೆ ಮತ್ತೆ ಬರೀ ತೋರಿಸ್ತೇನೆ, ಮತ್ತೆ ಮತ್ತೆ ಬರೀ ತೋರಿಸ್ತೇನೆ. ನೀವು ಬಂದ್ರೆ ನಿಮ್ಮ ಮುಂದೆ ಕೂಡ ಬರೀ ತೋರಿಸ್ತೇನೆ. ಇಡೀ ಮೇಲಿನ ತನಕ ನೀವು ನೋಡಬಹುದು, ಇಲ್ಲಿ ಎಲ್ಲ ಕಡೆಗಳು ಕೂಡ ನಾವು ಬರ್ದು ನೋಡಿದ್ದೇವೆ. ಇದು ಖಂಡಿತ ಕಂಚಿನಿಂದಲೇ ಮಾಡಿದ್ದು. ಇಲ್ಲಿ ಕೇಳಬಹುದು, ಇಲ್ಲಿ
ಬೆಳಿಗ್ಗೆ ಬಂದಿರುವವರು ತಾವೆಲ್ಲರೂ ಕೂಡ ಡಿಗ್ರಿ ಗ್ರಾಜ್ಯುಯೇಟ್ಸ್ ಇಂಜಿನಿಯರಿಂಗ್ ಮಾಡಿದವರು ಇರ್ಬೋದು, ಯಾವ ಫೈಬರ್ ನಲ್ಲಿ ಈ ರೀತಿಯ ಸೌಂಡ್ ಬರುತ್ತೆ, ನಮ್ಗೆ ಅನುಮಾನ ಬರುತ್ತೆ ನಿಮ್ಮ ಮೇಲೆ ಯಾವ ಎಲ್ಲಿ ಈ ರೀತಿಯ ಸೌಂಡ್ ಬರುತ್ತೆ ಅನ್ನೋದನ್ನ. ಸೊ ಹಾಗಾಗಿ ಮತ್ತೆ ಮತ್ತೆ ನಿಮ್ಮ ಕಾರ್ಕಳದ ಅಭಿವೃದ್ಧಿ ವಿರೋಧಿ ಚಿಂತನೆಗಳಿದೆ ಅವೆಲ್ಲವನ್ನ ಬದಿಗಿಡಿ. ಉದ್ಘಾಟನಾ ಸಮಾರಂಭದ ದಿನವೇ ಕೆಲವರು ಡೌಟ್ ಮಾಡಿದ್ರಿ, ಅವತ್ತು ಹೇಳಿದ್ವಿ ನಿಮ್ಗೆ ಅನುಮಾನ ಇದ್ರೆ ಬನ್ನಿ ಇಲ್ಲಿಗೆ ಪಾದ ಪರಶುರಾಮನ ಪಾದಕ್ಕೆ ತಮ್ಮ ತಲೆಯನ್ನ ಬಡದು ನೋಡಿ, ಅದು ಬೆಂಡಾದ್ರೆ ಒಪ್ಕೊಳ್ತೇವೆ ಅದು ಖಂಡಿತ ಫೈಬರ್ ಅಂತ, ಇಲ್ಲದಿದ್ರೆ ನಿಮ್ಮ ತಲೆ ಬೆಂಡಾದ್ರೆ ಮತ್ತೆ ನಿಮ್ಗೆ ಸತ್ಯ ಜಗತ್ತಿಗೆ ಗೊತ್ತಾಗ್ತದೆ. ತಪ್ಪು ತಿಳ್ಕೋಬೇಡಿ, ಕಾರ್ಕಳದ ಅಭಿವೃದ್ಧಿ, ಕಾರ್ಕಳದ ಪ್ರವಾಸೋದ್ಯಮ ಇನ್ನಷ್ಟು ಬೆಳಿಬೇಕು. ನಾವು ಖಂಡಿತ ಕಾರ್ಕಳದ ಜೊತೆಗಿದ್ದೇವೆ, ಕಾರ್ಕಳದ ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂತ ಸತ್ಯ ನಮ್ಗೆ ಗೊತ್ತಿದೆ. ಹಾಗಾಗಿ ಮತ್ತೆ ಹೇಳ್ತೇನೆ, ಮತ್ತೊಂದು ಸ್ಪಷ್ಟತೆ ಇರಲಿ ನಿಮ್ಗೆ, ವೆಲ್ಡಿಂಗ್ ಹಾಕು ಎಲ್ಲಿ ವೆಲ್ಡಿಂಗ್ ಜಾಯಿಂಟ್ ಮಾಡ್ತೇವ ಅಲ್ಲಿ ನಾವು ಈ ರೀತಿಯ ಮೆಶ್ ಗಳನ್ನ ಹಾಕ್ತಾರೆ ನಿಮ್ಗೆ ಎಲ್ಲ ಕಡೆ. ಒಳಗಡೆ ಕೂಡ ಕಂಚಿದೆ, ನಿಮ್ಗೆ ಅನುಮಾನ ಇದ್ರೆ ಮತ್ತೆ ಬನ್ನಿ, ಅನುಮಾನ ಇದ್ರೆ ಮತ್ತೆ ಬನ್ನಿ, ಮತ್ತೆ ಚೆಕ್ ಮಾಡ್ಕೊಳ್ಳಿ. ಹಾಗಾಗಿ ನೋಡಿ ಇಲ್ಲಿ ಇದು ಯಾಕೆ ಈ ರೀತಿ ಹಾಕಿದಾರೆ ಅಂತ ಹೇಳಿದ್ರೆ, ವೆಲ್ಡಿಂಗ್ ವೆಲ್ಡಿಂಗ್ ನ ಜಾಗ ಕಾಣಬಾರದು ಅನ್ನೋ ರೀತಿಯಲ್ಲಿ ಮಾಡಿರುವಂತದ್ದು. ಇಂತಹ ಒಂದು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕೂಡ ಗೊತ್ತಿರುವಂತಹ ಸತ್ಯಗಳಿದು. ಹಾಗಾಗಿ ಸ್ವಲ್ಪ ನಾವು ಮೆಚೂರ್ಡ್ ಆಗಿ ರಾಜಕೀಯ ಇರುವಂತದ್ದೇ, ಎಲ್ಲಿ ರಾಜಕೀಯ ಮಾಡಬೇಕು ಅಲ್ಲಿ ರಾಜಕೀಯ ಖಂಡಿತ ಮಾಡುವ, ಇಂತಹ ಸೂಕ್ಷ್ಮ ವಿಚಾರಗಳಲ್ಲಿ ಕಾರ್ಕಳದ ಹೆಸರನ್ನು ಹಾಳು ಮಾಡುವಂತದ್ದು ಇಲ್ಲಿಗೆ ನಿಲ್ಲಿ. ಸತ್ಯ ಎಲ್ರಿಗೂ ಗೊತ್ತಾಗ್ಬೇಕನ್ನ ಕಾರಣದಿಂದ ನಾವು ಕೂಡ ಫ್ಯಾಕ್ಟ್ ಚೆಕ್ ಮಾಡಿದ್ದೇವೆ. ನಿಮ್ಗೆ ಅನುಮಾನ ಇದ್ರೆ ಮತ್ತೆ ಫ್ಯಾಕ್ಟ್ ಚೆಕ್ ಮಾಡಿ, ನೀವು ಕೂಡ ಯಾರು ಬೇಕಾದ್ರೆ ಫ್ಯಾಕ್ಟ್ ಚೆಕ್ ಮಾಡಬಹುದು, ಅನುಮತಿಯನ್ನು ಪಡೆದುಕೊಂಡು ಬನ್ನಿ ಫ್ಯಾಕ್ಟ್ ಚೆಕ್ ಅನ್ನ ಮಾಡಿ ಅಂತ ಹೇಳ್ತಾ ಇದ್ದೇವೆ. ನಮಸ್ಕಾರ. ಸತ್ಯವನ್ನ ಹೆಚ್ಚಿನ ಜನರಿಗೆ ತಲುಪುವ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ.